ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ನಿಮ್ಮ ಬೇಜವಾಬ್ದಾರಿ ತುಮಕೂರು ಜಿಲ್ಲೆಯನ್ನ ನಾಶ ಮಾಡುತ್ತಿದೆ ಎಂದು ಕೆಡಿಪಿ ಸಭೆಯಲ್ಲಿ ಶಾಸಕ ಮಾಧುಸ್ವಾಮಿ ಡಿಸಿಎಂ ಪರಮೇಶ್ವರ್ ವಿರುದ್ದ ಹರಿಹಾಯ್ದರು. ನಿಮ್ಮ ಬೇಜವಾಬ್ದಾರಿ ತುಮಕೂರು ಜಿಲ್ಲೆಯನ್ನ ಸರ್ವನಾಶ ಮಾಡುತ್ತಿದೆ ಎಂದು ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿರುದ್ದ ಬಿಜೆಪಿ ಶಾಸಕ ಜಿಸಿ ಮಾಧುಸ್ವಾಮಿ ಹರಿಹಾಯ್ದರು. ಡಿಸಿಎಂಗೆ ತನ್ನ ಕುರ್ಚಿ ಉಳಿಸಿಕೊಳ್ಳುವುದೇ ಒಂದು ಕೆಲಸವಾಗಿದೆ. ಇನ್ನು ಅಭಿವೃದ್ದಿ ಕಾರ್ಯಗಳನ್ನು ಅಧಿಕಾರ ಹೋದ ನಂತರ ನೋಡಿಕೊಂಡ್ರೆ ಸಾಕೆಂದು ತಿಳಿದುಕೊಂಡಿರಬೇಕು ಈ ಡಿಸಿಎಂ ಎಂದು ಕಿಡಿಕಾರಿದ್ರು. ತುಮಕೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿ, ಅಧಿಕಾರಿಗಳ ವೈಫಲ್ಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನ ನೇರ ಹೊಣೆಗಾರರನ್ನಾಗಿಸಿದ್ರು. ಕೆಡಿಪಿ ಸಭೆಯ ಮಾಹಿತಿಯನ್ನ ಶಾಸಕರಿಗೆ ಮುಂಚಿತವಾಗಿ ಅಧಿಕಾರಿಗಳು ತಿಳಿಸಿಲ್ಲ. ಸಭೆಯ ನೋಟಿಸ್ ಹಾಗೂ ಇಲಾಖೆಗಳ ಪ್ರಗತಿ ವರದಿಯನ್ನ ಮುಂಚಿತವಾಗಿ ತಲುಪಿಸಿಲ್ಲ. ಸಭೆಗೆ ಬಂದು ನಾವು ಏನು ಚರ್ಚೆ ಮಾಡಬೇಕು, ಅಧಿಕಾರಿಗಳು ಹೇಳಿದ್ದನ್ನ ಕೇಳಿಸಿಕೊಂಡು ಹೋಗಬೇಕೆ ಎಂದು ಅಸಮಾಧಾನ ಹೊರಹಾಕಿದ್ರು. ಸಭೆಯ ಅಧ್ಯಕ್ಷತೆ ವಹಿಸಿದ ಡಿಸಿಎಂ ಡಾ ಜಿ ಪರಮೇಶ್ವರ್ ಕಡೆಗೆ ತಿರುಗಿ, ನಿಮ್ಮ ಬೇಜವಾಬ್ದಾರಿಯಿಂದ ಹೀಗಾಗುತ್ತಿದೆ ಎಂದು ಕಿಡಿಕಾರಿದ್ರು. ನಾನು ಹೇಳೋದಾಗುತ್ತೆ ಯಾವ್ಯಾವ ಕಾಮಗಾರಿ ಮಾಡಿದ್ದಾನೆ ಬಿಲ್ಲಿ ಟು ಬುಕ್ಸ್ ನಾನ್ ಕೇಳಿದಾಗ್ಬೇಕು. ಅವ್ರ ಏಜೆನ್ಸಿ ಫಿಕ್ಸ್ ಮಾಡಿದೆ ಕೆಲಸ ಮಾಡಿದಾನೆ ಅವನು ಅಂತ ತೀರ್ಮಾನ ಆಗ್ಬೇಕು. ನೀವು ಅಷ್ಟೇ ದೊಡ್ಡ ಮನುಷ್ಯರು, ಎಲ್ಲಿ ಯಾವ ಕೆಲಸ ಆಗಿದೆ ಅಂತ ನೀವು ನೋಡಿಲ್ಲ, ಯಾವ ಬೋರ್ ಫಸ್ಟ್ ಫಿಲ್ ಮಾಡಿರೋ ಅಂತ ನೋಡಿಲ್ಲ, ಯಾವ ಬೋರ್ ಕನೆಕ್ಟ್ ಆಯ್ತು ಅಂತ ನೋಡಿಲ್ಲ, ಅವ್ರ ಏನೇನು ಮಾತ್ರ ಆಕ್ಷನ್ ನಾನು ಅಪ್ರೂವ್ ಮಾಡಿದ್ರು. This is not warranty. No, become a bonded labor. That's the list. Namatrage. Please, follow me. Nannantra patti de. ಒಂದು ಹೊರಗು ಬೋರ್ ವಲ್ ಆಗಿದ್ದನ್ನ ನೀವು ಕೊಡಲೇ ಇಲ್ಲ, ಅವನಿಗೆ ಪೈಪ್ ಲೈನ್ ಆಗಟ್ಟೆ ನಿಮ್ ಇಷ್ಟ ಬಂದ್ರೆ ಅಪ್ರೂವ್ ಮಾಡ್ತೀರಾ? ನೀವು ಹೂವಾರ ಅಪ್ರೂವ್ ಬಡಿಸುವ ಅಥಾರಿಟಿ ಸರ್ ಡಿಸಿ ಅವರೇ. ಈಗೆ ನೋಡಿ, ಐ ಹ್ಯಾವ್ ಗ್ರೇಟ್ ರಿಗಾರ್ಡ್ಸ್ ಟು ಯು ಕೋಆಪರೇಟೆಡ್. ಇನ್ ಅದರ್ ಸೈಡ್ ಒಂದು ಬೋರ್ ಕನೆಕ್ಟ್ ಮಾಡಿದ್ವಿ ಎಂಬ ಬಿಟ್ಟಿಲ್ಲ. ನಮ್ಗೆ ಬೋರ್ವೆಲ್ ಪೂರ್ವಕ್ ಡಿಸಿ ಕೇಳಿದ್ವಿ ಮಾಡಿದ್ದಾರೆ. ನಿಮ್ಗೇನೋ ಪಾಪ ಪಾಟ್ ಆಫ್ ದಿವರ್ ಟ್ರಪ್ಪಿ ವರ್ಕ್ ಅಲ್ಲಿ ಬರುತ್ತೆ, ವಾಟರ್ ವರ್ಕ್ಸ್ ಅಂತ ತಗೊಂಡಿದ್ರೆ ಎಲ್ಲ ನೀವು ರಾಜಕೀಯ. ಬೋರ್ ಬರೆದಿದ್ದೀನಿ ಸರ್, 20-30 ಬೋರ್ ಕನೆಕ್ಟ್ ಮಾಡಿಲ್ಲ, 11 ಟ್ಯಾಂಕ್ ಕನೆಕ್ಟ್ ಮಾಡಿಲ್ಲ. ಅಯ್ಯಮ್ಮ ಯಾಕೆ ಮಾರ್ಕ್ಸ್ ತಗೊಳ್ಳ ನೀನು? 11 ಟ್ಯಾಂಕ್ಸ್ ಓವರ್ ಹೆಡ್ ಟ್ಯಾಂಕ್ಸ್ ಅವ್ರನ್ನ ಕನೆಕ್ಟ್ ಎಲ್ಲರಿಗೂ ಬಂದಿಲ್ಲಿ ಕೊಟ್ಟಿದ್ದೀರ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಡಿಸಿಎಂ ಪರಮೇಶ್ವರ್, ಮಾಧುಸ್ವಾಮಿ ಯು ಡೋಂಟ್ ಟಾಕ್ ಲೈಕ್ ದಟ್, ನೀವು ಹೀಗೆ ಮಾತನಾಡಬಾರದು ಎಂದು ಜೋರು ಧ್ವನಿಯಲ್ಲಿಯೇ ಮನವಿ ಮಾಡಿದ್ರು. ಡಿಸಿಎಂ ಪರ ಬ್ಯಾಟ್ ಬೀಸಲು ಮುಂದಾದ ಕುಣಿಗಲ್ ಶಾಸಕ ಡಾ ರಂಗನಾಥ್ ಅವರನ್ನ ಸಹ ಮಾಧುಸ್ವಾಮಿ ತರಾಟೆಗೆ ತೆಗೆದುಕೊಂಡರು. ತುಮಕೂರು ಜಿಲ್ಲೆಗೆ ನಿಗದಿಯಾಗಿರುವ ಹೇಮಾವತಿ ನದಿ ನೀರು ಹರಿಸುವಂತೆ ಸಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ತುಮಕೂರು ಜಿಲ್ಲೆಗೆ ಹೇಮಾವತಿ ನದಿಯಿಂದ ನಿಗದಿಯಾಗಿರುವ ನೀರು ಹರಿಸುವಂತೆ ಒತ್ತಾಯಿಸಿ ತುಮಕೂರಿನಲ್ಲಿ ಸಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಟೌನ್ಹಾಲ್ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ತುಮಕೂರು ನಾಲೆಯ ಹೂಳೆತ್ತುವ ಅವಧಿಗೆ ಮುಂಚಿತವಾಗಿ ನಿಗದಿಯಾಗಿರುವ 55 ಟಿಎಂಸಿ ನೀರು ಹರಿಸುವಂತೆ ಆಗ್ರಹಿಸಿದರು. ಈ ವೇಳೆ ರಾಜ್ಯ ಕಾರ್ಯಕಾರಿ ಮಂಡಳಿ ಸದಸ್ಯ ಎನ್ ಶಿವಣ್ಣ ಮಾತನಾಡಿ, ತುಮಕೂರು ಜಿಲ್ಲೆಗೆ ಹೇಮಾವತಿ ನದಿ ನೀರು ಜೀವನಾಡಿಯಾಗಿದೆ. ಆದರೆ ಜಿಲ್ಲೆಯ ಪಾಲಿಗೆ ಹರಿಯಬೇಕಾದ ನೀರು ಹರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಈಗ ಹೂಳೆತ್ತಲು ಹಣ ಬಿಡುಗಡೆಯಾಗಿದೆ. ಹೂಳೆತ್ತುವ ಮೊದಲು ಜಿಲ್ಲೆಯ ಪಾಲಿಗೆ ತಕ್ಕಬೇಕಾದ ಸಂಪೂರ್ಣ ನೀರು ಹರಿಸಬೇಕು ಎಂದು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ನೀರಿಗಾಗಿ ಪರದಾಟ ಶುರು. ಜಾನುವಾರುಗಳು ನೀರಿಲ್ಲದೆ ಮೇವಿಲ್ಲದೆ ಪರಿತಪಿಸುತ್ತಿವೆ. ರೈತರು ಬೆಳೆ ಉಳಿಸಿಕೊಳ್ಳಲಾಗದೆ ಪರದಾಡುತ್ತಿದ್ದಾರೆ. ಬೋರ್ವೆಲ್ಗಳು ಬಟ್ಟಿ ಹೋಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಹೇಮಾವತಿ ನೀರು ಅನಿವಾರ್ಯವಾಗಿದೆ. ಕೂಡಲೇ ಸರ್ಕಾರ ಜಿಲ್ಲೆಗೆ ಹೇಮೆ ನೀರು ಹರಿಸಬೇಕು, ಇಲ್ಲವಾದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ನಾವು ಚುನಾವಣೆ ಮುಗಿದ ಮೇಲೆ ಸೋಲ್ಲಿ ಗೆಲ್ಲಿ, ಕುಡಿಯುವ ನೀರು ಸಮಗ್ರ ನೀರಾವರಿ ಯೋಜನೆ ಜಾರಿ ತರೋಕ್ಕೋಸ್ಕರ ನಾವು ಕಮ್ಯುನಿಸ್ಟ್ ಪಕ್ಷ ನೇತೃತ್ವ ವಹಿಸ್ತೀವಿ, ಹೋರಾಟ ಪ್ರಾರಂಭ ಮಾಡ್ತೀವಿ. ಬೇರೆ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು ಅಂತ ಸಂದರ್ಭದಲ್ಲಿ ಕೇಳ್ಕೊಂಡಿದ್ವಿ. ಆ ಪ್ರಯುಕ್ತ ಇವತ್ತು ನಮ್ಮ ಪಕ್ಷವತ್ತು ಸಾಂಕೇತಿಕ ಮೊದಲನೇದಾಗಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡು ಎಚ್ಚರಿಕೆ ಕೊಡ್ತಾ ನಮಗೇನು ನಿಗದಿಪಡಿಸಿದಿರೋ ಆ 25 ಟಿಎಂಸಿ ನೀರನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಒಂದು ಅದ್ರ ಜೊತೆಗೆ ನೀರು ನೀರು ಬಿಡ್ತಿರೋ ಆ ನೀರು ಸಂಪೂರ್ಣವಾಗಿ ನಮಗೆ ತಲುಪೋದಿಲ್ಲ. ನಮ್ಮ ತುಮಕೂರು ನಗರ ಹಾಗೆ ಮುಂದೆ ಸಿರಾ ಮತ್ತೆ ಉದ್ದಕ್ಕೇನಿದೆಯಲ್ಲ ಎಲ್ಲಿಗೂ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಡೀ ನಾಳೆ 96-97 ನಿಮಗೊಂದು ಜ್ಞಾಪಿಸ್ತೀನಿ,
ಹೇಮಾವತಿ ಗೊರೂರ್ನ ಡ್ಯಾಮು ತಯಾರಾದ ಮೇಲೆ, ಡ್ಯಾಮ್ ಕಟ್ಟಿದ ಮೇಲೆ 26 ವರ್ಷಗಳ ನಂತರ ಚಾನಲ್ ಹೋಗಿ ಚಾನಲಲ್ಲಿ ನೀರು ಬಿಟ್ಟಿದ್ದು. ಅಂದರೆ 96-97 ಈಚೆಗೆ ಪ್ರಾರಂಭ ಆಗಿದೆ. ಪ್ರತಿ ವರ್ಷದ ಕೂಡ ಅಂಕಿಅಂಶ ನೋಡಿದ್ರೆ ಯಾವತ್ತೂ ಕೂಡ ನಮಗೆ ನಿಗದಿಯಾಗಿರ್ತಕ್ಕಂಥ 25 ಟಿಎಂಸಿ ನೀರನ್ನು ಬಿಟ್ಟಿಲ್ಲ. ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಗಿರೀಶ್, ಅಶ್ವಥ್ ನಾರಾಯಣ್, ಕಾಂತರಾಜು, ಕಂಬೇಗೌಡ, ರೇವಣ್ಣ ಇತರರು ಇದ್ದರು. ದಲಿತ ಯುವಕನನ್ನ ಬೆತ್ತಲಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣ ಖಂಡಿಸಿ ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಸಿದ್ರು. ಚಾಮರಾಜನಗರ ಜಿಲ್ಲೆಯ ಗಂಡ್ಲುಪೇಟೆ ತಾಲೂಕಿನ ದಲಿತ ಯುವಕನನ್ನ ಬೆತ್ತಲೆಗೊಳಿಸಿದ ಪ್ರಕರಣ ಖಂಡಿಸಿ ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಶಾನಟ್ರಹಳ್ಳಿ ವಾಸಿ ಎಸ್ ಪ್ರತಾಪ್ ಎಂಬ ದಲಿತ ಯುವಕನನ್ನ ಬೆತ್ತಲೆಗೊಳಿಸಿ ಅವಮಾನ ಮಾಡಿ ಹಲ್ಲೆ ನಡೆಸಿರುವ ಘಟನೆ ಖಂಡನೀಯಾಗಿದ್ದು, ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಈ ವೇಳೆ ತಾಲೂಕು ಮಾದಿಗ ದಂಡಪುರ ಅಧ್ಯಕ್ಷ ಕುಪ್ಪಾಳು ರಂಗಸ್ವಾಮಿ ಮಾತನಾಡಿ, ಕರ್ನಾಟಕದಲ್ಲಿ ಈ ಹಿಂದೆ ಎಂದೂ ಇಂತಹ ಘಟನೆ ನಡೆದಿಲ್ಲ. ಎಸ್ ಪ್ರತಾಪ್ ಐಎಎಸ್ ಪರೀಕ್ಷೆ ಬರೆಯಲು ಹೋಗಿದ್ದಾಗ ವೀರಾಪುರ ಗೇಟ್ ಬಳಿ ಶನಿ ಮಹಾತ್ಮ ದೇವಾಲಯದ ಬಳಿ ಅರ್ಚಕರು ಮತ್ತು ಗ್ರಾಮಸ್ಥರು ದಲಿತ ಎಂಬ ಕಾರಣಕ್ಕೆ ಅವನ ಮೇಲೆ ಅನುಮಾನ ವ್ಯಕ್ತಪಡಿಸಿ ನೈತಿಕ ಪೊಲೀಸ್ಗಿರಿ ಮಾಡಿ ಯುವಕನನ್ನ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿದ್ದಾರೆ ಹಾಗೂ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಘಟನೆಗೆ ಕಾರಣವಾದ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ನಾವು ಸಾಮೂಹಿಕವಾಗಿ ಇಡೀ ದಲಿತ ಸಮೂಹ, ಇಡೀ ಜಿಲ್ಲಾದ್ಯಂತ ಇಡೀ ರಾಜ್ಯವ್ಯಾಪಿ ಚಳವಳಿಗಳು ನಡೀತಾ ಇದ್ದಾವೆ. ಆದ್ರೆ ಈ ತರದ ಕೃತ್ಯನ ನಾವು ಬಲವಾಗಿ ಖಂಡಿಸ್ತೀವಿ. ಇದಕ್ಕೆ ಕಾನೂನು ಅವ್ರನ್ನ ಏನು ಈಗ ತಪ್ಪಿತಸ್ಥರನ್ನ ಗಡೀಪಾರು ಮಾಡಬೇಕು, ಅವ್ರನ್ನ ಕೂಡಲೇ ಬಂಧಿಸಿ ಗಡೀಪಾರು ಮಾಡಬೇಕು, ಅವರಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನ ಕೊಡಿಸ್ಬೇಕು. ಯಾಕೆಂದ್ರೆ ಈ ತರದ ಕೃತ್ಯಗಳಲ್ಲಿ ಕಠಿಣ ಶಿಕ್ಷೆ ಕೊಡಿಸಿದ್ದೆ ಆದ್ರೆ ಇನ್ನ ಮುಂದೆ ಆಗ್ತಕ್ಕಂಥ ಅನಾಹುತಗಳು ತಪ್ಪಂತ ಒಂದು ಸಂದರ್ಭಗಳು ಇರ್ತವೆ. ಯಾಕೆಂದ್ರೆ ಅವ್ರು ಎಂತ ಕ್ರೂರ ವ್ಯವಸ್ಥೆ ಮಾಡಿರುವ ಅವ್ರನ್ನ ಕಾನೂನಿನ ಅಡಿಯಲ್ಲಿ ನುಳುಚಿ ಕಳಿಸುವಂತ ವ್ಯವಸ್ಥೆ ಆಗುತ್ತೆ. ಅವಾಗ ಅವನು ಬೇರೆ ಕೃತ್ಯನ ಮಾಡಕ್ಕೆ ಒಂದು ಅನುಕೂಲಕರವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಆದ್ರಿಂದ ಕೂಡಲೇ ಇವ್ರನ್ನೆಲ್ಲ ಬಂಧಿಸಬೇಕು ಮತ್ತೆ ಗಡೀಪಾರು ಮಾಡಬೇಕು. ಈ ತರದ ಕೃತ್ಯಗಳನ್ನು ಎಲ್ಲೇ ನಡೆದ್ರು, ಇಡೀ ರಾಜ್ಯಾದ್ಯಂತ ಎಲ್ಲೇ ನಡೆದ್ರು, ಇದನ್ನ ಇಡೀ ದಲಿತ ಸಮೂಹ ಖಂಡಿಸುತ್ತೆ. ಇಡೀ ನಾಗರಿಕ ಸಮಾಜ ತಲೆ ತಗ್ಸುವಂತ ಕಾರ್ಯನ ಜನಗಳು ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟೊಂದು ಕೆಟ್ಟ ವ್ಯವಸ್ಥೆ ಇಳಿದಿದ್ದಾರೆ ಅಂತ ತಾವಾದ್ರೂ ಮನಗಾಡಬೇಕಾಗುತ್ತೆ. ಇಂತ ಒಂದು ಕ್ರೂರವಾದ ಕೃತ್ಯವನ್ನು ನಾವು ಸ್ವತಂತ್ರ ಬಂದು 60 ವರ್ಷ ಕಳೆದ ಸಹಿತ ನಾವು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲೆಲ್ಲ ಇದನ್ನೆಲ್ಲ ಕೇಳ್ಪಡ್ತಾ ಇದ್ದೀವಿ. ಕಾನೂನು ವ್ಯವಸ್ಥೆ ಬಿಗಿ ಬಂದ ತಾಬಕ್ಕು ಅಲ್ಲಿ ಸಂಬಂಧಪಟ್ಟ ಸಾಮಾನ್ಯ ಏನು ಎಸ್ ಪಿ ಇರೋದು ಪೊಲೀಸ್ ಇಲಾಖೆ ಆಗಿರ್ಬೋದು, ಕೂಡಲೇ ಅವನ್ನ ಅವರ ಒಂದು ಯಾರು ಅರ್ಚಕರಾಗಿರ್ಬೋದು, ಸವರ್ಣೀಯರು ಯಾರು ಅಲ್ಲಿ ಶಾಮೀಲ್ ಆಗಿದ್ದಾರೆ ಅವರೆಲ್ಲ ಕೂಡಲೇ ಅವ್ರನ್ನ ಬಂಧಿಸ್ಬೇಕು. ಇಲ್ಲಾಂದ್ರೆ ನಾವೆಲ್ಲ ರಾಜ್ಯಾದ್ಯಂತ ಮತ್ತು ತಾಲೂಕು ಟಿಎಸ್ಎಸ್ ಅಧ್ಯಕ್ಷ ಶೆಟ್ಟಿಹಾಳಿ ಕಲೇಶ್, ಪ್ರಧಾನ ಕಾರ್ಯದರ್ಶಿ ಗಾಂಧಿನಗರ ಬಸವರಾಜು, ಅಶೋಕ್, ಈಚನೂರು ಮಹಾದೇವ್ ಇತರರು ಹಾಜರಿದ್ದರು. ಮಕ್ಕಳನ್ನೇ ಆಸ್ತಿ ಮಾಡಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿ ಎಂದು ಚಿಂತಾಮಣಿಯಲ್ಲಿ ಸಮಾಜ ಸೇವಕ ಶೇಖ್ ಸಾದಿಕ್ ತಿಳಿಸಿದರು. ಮಕ್ಕಳಿಗೆ ಹಣ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಲು ಪೋಷಕರು ಗುರುಗಳು ಮಾರ್ಗದರ್ಶನ ನೀಡುವಂತಾಗಬೇಕು ಎಂದು ಸಮಾಜ ಸೇವಕ ಶೇಖ್ ಸಾದಿಕ್ ಕರೆ ನೀಡಿದರು. ಚಿಂತಾಮಣಿ ನಗರದ ನಕುಂದಿ ಬೇಟೆಯಲ್ಲಿರುವ ಸರ್ಕಾರಿ ಉರ್ದು ಹಾಗೂ ಕನ್ನಡ ಶಾಲೆಯ ವಿದ್ಯಾರ್ಥಿಗಳಿಗೆ ಕ್ಷೇತ್ರದ ಶಾಸಕರು ಹಾಗೂ ಉಪಸಭಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಲೇಖನ ಸಾಮಗ್ರಿ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ದೇಶದಲ್ಲಿ ಅನೇಕ ಶ್ರೀಮಂತರಿದ್ದಾರೆ, ಆದರೆ ಕೆಲವರಿಗೆ ಮಾತ್ರ ದಾನ ಮಾಡುವ ಗುಣ ಪಡೆದುಕೊಂಡಿದ್ದಾರೆ. ಎಲ್ಲ ದಾನಿಗಳಿಗಿಂತ ವಿದ್ಯಾದಾನ ಬಹಳ ಶ್ರೇಷ್ಠವಾಗಿದೆ ಎಂದು ತಿಳಿಸಿದರು. ಮೇಡಮ್ ಅವರು, ನೀರು ಮೇಡಮ್ ಅವರು, ನಾನು ವಾರ್ಡಲ್ಲಿ 29ನೇ ವಾರ್ಡಲ್ಲಿ ಇಬ್ಬರಿಗೆ ಬುಕ್ಸ್ ಕೊಡ್ಸಿ ಸರ್ ಅಂತ ನಾನು ಹೇಳಿದ್ದೆ. ಒಬ್ಬ ಇಲ್ಲೇ ಒಬ್ರು ಇದ್ದಾರೆ ತಾಯಿ, ಮತ್ತೆ ಇನ್ನೊಬ್ರು ಅಲ್ಲಿಂದ ಇದು ಸ್ಟಾರ್ಟ್ ಆಯ್ತು. ನಾನು ಇಬ್ಬರಿಂದ ಕೇಳಿದಾಗ ಮೇಡಮ್ ಅವ್ರು ಬಂದ ಇಲ್ಲಿ ನಾನು ಸ್ಕೂಲ್ ಭೇಟಿ ಕೊಟ್ಟಾಗ ಸರ್ ಇಲ್ಲ ನಮ್ಗೆಲ್ಲ ಎಲ್ಲ ಬಡ ಮಕ್ಕಳಿದ್ದಾರೆ, ಜನ ಮಕ್ಕಳಿದ್ದಾರೆ, ಅವ್ರಿಗೆ ಏನಾದ್ರು ಸಹಾಯ ಮಾಡಿ ಅಂದಾಗ ಆಯ್ತು ಮೇಡಮ್ ಅವ್ರೆ, ನಮಗೆ ದೇವ್ರಿಗೆ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ದಿನ ಮೊನ್ನೆ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಹುಶಃ ನನ್ನ ನಾನು ಅವ್ರ ಮಾತು ಕೊಟ್ಟಿದ್ದೀನಿ, ಈ ಕಾರ್ಯಕ್ರಮವನ್ನು ನಾನು ಪ್ರತಿ ವರ್ಷ ದೇವರು ನನಗೆ ಎಲ್ಲರಿಗೂ ಸುಖಶಾಂತಿ ಕೊಟ್ಟಿದ್ದಾನೆ, ಆದಷ್ಟು ಬಡ ಮಕ್ಕಳಿಗೆ ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಈ ದಿನ ನನ್ನ ಕೈಲಿ ಆದಷ್ಟು ನಿಮಗೆ ಬುಕ್ಸ್ ಜಾಮೆಟ್ರಿ ಬಾಕ್ಸ್ ಕೊಡ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲ ತಮ್ಮ ತಮ್ಮ ಪೋಷಕರು ಬಹಳ ಆಸೆಗೆ ಇಟ್ಕೊಂಡು ನಿಮಗೆ ಶಾಲೆಗೆ ಕಳಿಸ್ಕೊಟ್ಟಿರ್ತಾರೆ. ದಯವಿಟ್ಟು ಬಹಳಷ್ಟು ಹೆಣ್ಮಕ್ಳು ಇದ್ದೀರಾ, ಗಂಡ್ಮಕ್ಳು ಇದ್ದೀರಾ, ಈಗ ನೀವು ಇನ್ನ ಚಿಕ್ಕ ವಯಸ್ಸವರು,
ಶ್ರದ್ಧಾಭಕ್ತಿಯಿಂದ. ಮಾಲಿಕ್ ಪಾಷಾ, ಪವರ್ಜ್, ಶಬೀರ್, ಮೌಲಾ, ಸುಹೇಲ್ ಇತರರು ಇದ್ದರು. ಶ್ರೀನಿವಾಸಪುರದಲ್ಲಿ ವಾಹನ ದಾಟಣಿಗಿಂತ ಟ್ರಾಫಿಕ್ ಹೆಚ್ಚಾಗಿ ಜನರು ಪರದಾಡುವಂತಾಗಿದೆ. ಪ್ರಪಂಚ ಪ್ರಸಿದ್ಧ ಮಾವಿನ ನಗರವೆಂದೇ ಖ್ಯಾತ ಹೊಂದಿರುವ ಶ್ರೀನಿವಾಸಪುರದಲ್ಲಿ ಮಾವಿನ ವಹಿವಾಟು ಚೆನ್ನಾಗಿ ನಡೆಯುವ ಕಾರಣ ದಿನೇ ದಿನೇ ವಾಹನಗಳ ಟ್ರಾಫಿಕ್ ಹೆಚ್ಚಾಗುತ್ತಿದೆ. ಪ್ರಸ್ತುತ ಪಟ್ಟಣದ ಪ್ರಮುಖ ರಸ್ತೆ ಬೀದಿಗಳಲ್ಲಿ ಮಾವಿನ ವಹಿವಾಟು ಸಲುವಾಗಿ ವಾಹನಗಳು ನಿರಂತರವಾಗಿ ಚಲಿಸಬೇಕು. ಈ ಕಾರಣದಿಂದಾಗಿ ಜೆಸಿ ರಸ್ತೆ, ಚಿಂತಾಮಣಿ ವೃತ್ತ, ಎಂಜಿ ರಸ್ತೆಗಳಂತಹ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಹೆಚ್ಚಾಗಿದ್ದು ಇದನ್ನು ಸರಿಪಡಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ತಾಲೂಕಿನ ಕರ್ನಾಟಕ ಜನಪರ ವೇದಿಕೆ ಪದಾಧಿಕಾರಿಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಮಾವು ಬೆಳೆಯುವ ಸಮಯವಾಗಿದ್ದರಿಂದ ದೇಶದ ಅನೇಕ ಸ್ಥಳಗಳಿಂದ ಮಾವು ವ್ಯಾಪಾರಸ್ಥರು ಬರ್ತಾರೆ. ಜೊತೆಗೆ ಅತಿ ಹೆಚ್ಚು ಮಾವು ಬೆಳೆಯುವ ಪ್ರದೇಶ ಇದೇ ಆಗಿರುವುದರಿಂದ ಜನಸಾಮಾನ್ಯರು ಟ್ರಾಫಿಕ್ನಿಂದ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಸಾರ್ವಜನಿಕರ ಅನುಕೂಲಕ್ಕೆ ಕಾರಣವಾಗುತ್ತಿರುವ ಟ್ರಾಫಿಕ್ ವ್ಯವಸ್ಥೆ ಸರಿಪಡಿಸಬೇಕೆಂದು ಒತ್ತಾಯಿಸಿದರು. ಓಡಾಡುತ್ತಿದೆ ಈ ಗಾಡಿ ಓಡಾಡಿದ್ರು ಟ್ರಾಫಿಕ್ ಫುಲ್ಲು. ಚಿಂತಾಮಣಿ ಸರ್ಕಲ್ ಆಗ್ಬೋದು, ಜೆ ಸಿ ರಸ್ತೆ ಆಗಬಹುದು, ಎಮ್ ಜಿ ರೋಡ್ ಆಗಿರ್ಬೋದು, ಫುಲ್ಲು ಟ್ರಾಫಿಕ್ ಆಗ್ತಾ ಇದೆ. ಈ ಟ್ರಾಫಿಕ್ಕಿಂದ ಜನಗಳು ಬೇಸತ್ತು ಭಾರಿ ಅನಾನುಕೂಲ ಆಗ್ತಾ ಇದೆ. ಈ ಅನಾನುಕೂಲವನ್ನು ಬೇಗನೆ ಟ್ರಾಫಿಕ್ ಪೊಲೀಸವರು ಕ್ಲಿಯರ್ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಕಸ್ತೂರಿ ಕರ್ನಾಟಕ ಜನಪದ ವೇದಿಕೆಯು ಒತ್ತಾಯಿಸುತ್ತಿದೆ. ಶ್ರೀನಿವಾಸಪುರ ತಾಲೂಕಲ್ಲಿ ಖಾಸಗಿ ಬಸ್ಸುಗಳ ಹಾವಳಿ ಯಥೇಚ್ಛವಾಗಿ ನಡೆಯುತ್ತಿದೆ. ಇದರ ಕಡಿವಾಣ ಹಾಕಬೇಕೆಂದು ಜಿಲ್ಲಾ ಹಾಗೂ ತಾಲೂಕಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಮಾಗಡಿ ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ಚುನಾವಣೆ ನಡೆದು ಹಲವು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾದರು. ಮಾಗಡಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೆದಿದ್ದು ಒಟ್ಟು 20 ಇಲಾಖೆಗಳಲ್ಲಿ 15 ಇಲಾಖೆಗಳಿಗೆ ಅವಿರೋಧ ಆಯ್ಕೆ ನಡೆದಿದ್ದು ಉಳಿದ 5 ಇಲಾಖೆಗಳಿಗೆ ಚುನಾವಣೆ ಮೂಲಕ ಆಯ್ಕೆ ನಡೆಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಗಡಿ ತಾಲೂಕು ಶಾಖೆಯ ಚುನಾವಣೆ ತಾಲೂಕಿನಲ್ಲಿ ಒಟ್ಟು 20 ಇಲಾಖೆಗಳಿಗೆ ನಿಗದಿಯಾಗಿ 15 ಇಲಾಖೆಗಳ ಸದಸ್ಯರು ಅವಿರೋಧ ಆಯ್ಕೆಯಾದರು. ಉಳಿದ 5 ಇಲಾಖೆಗಳಾದ ಪ್ರಾಥಮಿಕ ಶಿಕ್ಷಣ, ಪ್ರೌಢಶಿಕ್ಷಣ, ಆರೋಗ್ಯ, ತಾಲೂಕು ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆಗಳಿಗೆ ಚುನಾವಣೆ ನಡೆದಿದ್ದು ಅದರಲ್ಲಿ ಆರೋಗ್ಯ ಇಲಾಖೆಯಿಂದ 5 ಜನ ಸ್ಪರ್ಧಿಸಿ ಹರೀಶ್ 16 ಮತ ಅಣ್ಣೇಗೌಡ 15, ಯೋಗ ನರಸಿಂಹ 13, ವಿಜಯಲಕ್ಷ್ಮಿ 13 ಮತ ಪಡೆದು 4 ಜನ ವಿಜೇತರಾದರು. ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಇಬ್ಬರು ಸ್ಪರ್ಧಿಸಿದ್ದ ಪುರುಷೋತ್ತಮ್ 35 ಮತ ಪಡೆದು ವಿಜಯಶಾಲಿಯಾಗಿದ್ದಾರೆ. ಅರಣ್ಯ ಇಲಾಖೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಮಹೇಶ್ 10 ಮತ ಪಡೆದು ಜಯಗಳಿಸಿದ್ದಾರೆ. ಪ್ರೌಢಶಾಲೆ ಇಲಾಖೆಯಿಂದ 4 ಜನ ಸ್ಪರ್ಧಿಸಿದ್ದು ಮಂಜುನಾಥ್ 41 ಮತ ಪಡೆದು ವಿಜಯಿಸಿದ್ದಾರೆ. ಇನ್ನು ಜಿದ್ದಾಜಿದ್ದಿಯಾಗಿ ಪ್ರಾಥಮಿಕ ಶಿಕ್ಷಕರ ಇಲಾಖೆಯಿಂದ ಒಟ್ಟು 936 ಮತಗಳಿದ್ದು 918 ಮತ ಚುನಾವಣೆಯಾಗಿ ಒಟ್ಟು 7 ಜನ ಸ್ಪರ್ಧಿಸಿ ಪ್ರಕಾಶ್ 685 ಮತ, ಶಿವರಾಮಯ್ಯ 489 ಮತ ಹಾಗೂ ಲೋಕೇಶ್ ಮಲ್ಲೂರು 411 ಮತ ಪಡೆದು ವಿಜಯ ಸಾಧಿಸಿದರೆಂದು ಚುನಾವಣಾಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಸಿದ್ದೇಶ್ವರ್ ತಿಳಿಸಿದರು. ಇನ್ನು ಪ್ರಾಥಮಿಕ ಶಿಕ್ಷಕರ ಸಂಘದಿಂದ ಬಹುಮತ ಪಡೆದು ವಿಜೇತರಾದ ಪ್ರಕಾಶ್ ಮಾತನಾಡಿ, 5 ವರ್ಷಗಳ ಹಿಂದೆಯೂ ಚುನಾವಣೆಗೆ ಸ್ಪರ್ಧಿಸಿ ಸೋಲು ಅನುಭವಿಸಿ ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದ್ದು ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲ ಶಿಕ್ಷಕರೊಂದಕ್ಕೂ ಅಭಿನಂದನೆ ಸಲ್ಲಿಸಿದರು. ಮತ್ತೆ ಈ ಒಂದು ತಾಲೂಕಿನಲ್ಲಿ ಸಹಕಾರ ಕೊಟ್ಟಂತಹ ಕೆಪಿ ರಂಗಸ್ವಾಮಿಯವರು, ಜಯರಾಮರವರು, ಚಲಸಿರಣ್ಣ ಅಣ್ಣರವರು, ಇತರ ಎಲ್ಲ ರಾಮಕೃಷ್ಣವರು, ಇತರ ಎಲ್ಲ ನನ್ನ ಬಂಧುಗಳು, ಉಚ್ಚಪ್ಪನವರು, ರಾಮಕೃಷ್ಣವರು, ಇದರ ಕೂಡ ರವಿಶಂಕರ್ ಅವರು, ಎಲ್ಲರೂ ಕೂಡ ಒಂದು ಶಿಕ್ಷಕ ಒಗ್ಗಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ನಾನು ಇವತ್ತು ಒಂದು ಮಾತನಾಡಕ್ಕೆ ಇಷ್ಟಪಡ್ತೇನೆ. ನಾನು ಹಿಂದೆ ಎಲೆಕ್ಷನ್ ನಿಂತಾಗ ನಾನು ಸೋತಿದ್ದೆ. ಆ ಸೋತಿದ್ದ ಸಮಯದಲ್ಲಿ 5 ವರ್ಷಗಳ ಕಾಲ ಶಿಕ್ಷಕರ ಮುಂದೆ ಹೋಗಿ ನನ್ನ ಕೈಲಾಸ ಕೆಲಸವನ್ನು ಮಾಡಿದಾಗ ವೇಳೆಯಲ್ಲಿ ನನಗೆ ಹಲವಾರು ನನ್ನ ಶಿಕ್ಷಕ ಬಂಧುಗಳಲ್ಲ, ನನ್ನ ಹಿತೈಷಿಗಳು ಅಂತ ಹೇಳ್ಕೊಳ್ಳೋಣ, ನಾನು ವಿರೋಧಿಗಳು ಅಂತ ಹೇಳ್ತಂತ ಇರೋಂಗಿಲ್ಲ. ಹಿತೈಷಿಗಳು ನನ್ನ ಟೀಕಾ ಪ್ರಹಾರವನ್ನು 1 ಅಲ್ಲ 2 ಅಲ್ಲ 16 ಟೀಕಾ ಪ್ರಹಾರಗಳನ್ನು ಮಾಡ್ಕೊಬೋದು. ನಾನು ಖಂಡಿತ ಅದನ್ನು ನನ್ನ ಮನಸ್ಸಿಗೆ ಹಾಕ್ಕೊಳ್ಳಲಿಲ್ಲ. ನಾನು ನನಗೆ ಅಂದಂಥ ಟೀಕೆ ಮಾಡುವಂಥ ನನ್ನ ಸಹೋದರರಿಗೆ ಇವತ್ತು ಕೂಡ ನನ್ನ ಧನ್ಯವಾದ ಹೇಳ್ತೇನೆ. ಬಾಣವಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುರುಷೋತ್ತಮ್ ಮಾತನಾಡಿ, ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯಿತಿ ನೌಕರರಿಗೂ ಆಭಾರಿಯಾಗಿರ್ತಾನೆ. ಯಾವುದೇ ಸಿಬ್ಬಂದಿಗೆ ಏನಾದರೂ ಸಮಸ್ಯೆ ಆದಲ್ಲಿ ನಾವೆಲ್ಲರೂ ಒಂದಾಗಿ ಸಮಸ್ಯೆ ನಿವಾರಣೆಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಇಲಾಖೆಯ ಎಲ್ಲ ನೌಕರರ ಬೆಂಬಲದಿಂದಾಗಿ
ಪಿಡಿಪುಗಳಾದ ವೆಂಕಟೇಶ್, ನಾಗರಾಜ್, ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಸರ್ಕಾರಿ ನೌಕರರು ಇದ್ದರು. ಮಾಗಡಿ ತಾಲೂಕು ಪೂಜಾರಿ ಪಾಳ್ಯದ ಕೆರೆಯಿಂದ ಐಟಿಕೆ ಫ್ಯಾಕ್ಟರಿಗೆ ಮಣ್ಣು ಸಾಗಿಸುತ್ತಿರುವ ಕ್ರಮಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಗಡಿ ತಾಲೂಕಿನ ಅಗಲಕುಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೂಜಾರಿಪಾಳ್ಯ ಕೆರೆಯಿಂದ ಏಟಿಗೆ ಕಾರ್ಖಾನೆಗಳಿಗೆ ಮಣ್ಣು ಸಾಗಿಸಿ ಕೆರೆಯನ್ನ ಬಲಿಯಾಡರು ಒತ್ತುವರಿ ಮಾಡಿದ್ರು. ಸಂಬಂಧಪಟ್ಟವರು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆರೆಯಿಂದ ಗ್ರಾಮದ ಬಲಾಢ್ಯರು ಏಟಿಗೆ ಕಾರ್ಖಾನೆಗಳಿಗೆ ಸಾವಿರಾರು ಟನ್ ಮಣ್ಣು ಸಾಗಿಸಿ ಕೆರೆಯನ್ನ ಪೂರಾ ಒತ್ತುವರಿ ಮಾಡಿ ಕೆರೆಯ ಮಧ್ಯದಲ್ಲಿಯೇ ಬೇಸಾಯ ಮಾಡುತ್ತಿದ್ದರು. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಅಗಲಕುಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ಕೆರೆಯಲ್ಲಿ ಮಣ್ಣು ಕೆಂಪು ಮಿಶ್ರಿತದಿಂದ ಕೂಡಿದ್ದು ಏಟಿಗೆಗೆ ಸೂಕ್ತ ಮಣ್ಣಾಗಿರುವುದರಿಂದ ಇದೇ ಗ್ರಾಮದ ಸುತ್ತ ಐದಾರು ಏಟಿಗೆ ಕಾರ್ಖಾನೆಗಳಿದ್ದು ಏಟಿಗೆ ಕಾರ್ಖಾನೆಗಳ ಮಾಲೀಕರು ಹತ್ತಾರು ಟಿಪ್ಪರ್ ಹಾಗೂ ಜೆಸಿಬಿಗಳ ಮೂಲಕ ಕೆರೆಯನ್ನ ಲುಟ್ಟಿ ಮಾಡುತ್ತಿದ್ದಾರೆ. ಅದು ಸಾಲದು ಎಂಬಂತೆ ಕೆರೆಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಅವರ ಸಂಬಂಧಿಕರು ಕೆರೆಯ ಮಧ್ಯದಲ್ಲಿಯೇ ಬೇಸಾಯ ಮಾಡಿ ಸುಮಾರು 17 ಎಕರೆಯಷ್ಟಿದ್ದ ಪೂಜಾರಿಪಾಳ್ಯ ಕೆರೆಯನ್ನ ಇಂದು 3-4 ಎಕರೆಗೆ ತಂದು ನಿಲ್ಲಿಸಿದ್ದಾರೆ. ಇದು ಸಾಲದು ಎಂಬಂತೆ ಏಟಿಗೆ ಕಾರ್ಖಾನೆ ನಿರ್ಮಿಸಿ ಅನುಪಯುಕ್ತ ಬಾಂಡೆಗಳನ್ನು ಕೆರೆಗೆ ತಂದು ಹಾಕುತ್ತಿದ್ದಾರೆ. ಜಾನುವಾರುಗಳು ಕೆರೆಯಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ವು. ಏಟಿಗೆ ಮಾಲೀಕರ ದಬ್ಬಾಳಿಕೆಗೆ ತನ್ನ ಕರುಗಳಿಗೆ ಸೂಕ್ತ ಮೇವು ನೀರು ಸಿಗದಂತಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇಲ್ಲಿ ನಾವು ಬೆಳೆ ಬೆಳೆದಿದ್ದೀವಿ, ನಾವು ಕಷ್ಟಪಟ್ಟು ಮಾಡಿದ್ದೀವಿ. ನೀವಿಲ್ಲಿ ಮೇಕೆ ಕುರಿ ಮೇಸಕ್ಕೆ ನಿಮಗೆ ನಿನ್ನ ಜಾಗ ಇಲ್ಲ. ಇಲ್ಲಿ ನೀವಿಲ್ಲಿ ಬರೋಂಗಿಲ್ಲ. ನೀವು ನಾವು ಗೌರ್ಮೆಂಟ್ ಕೆರೆ ಅಲ್ವೇ ನಮ್ಮಂದ್ರೆ ಗೌರ್ಮೆಂಟ್ ಕೆರೆ ಅವ್ರು ಬಂಧಿಸ್ಬಿಡ್ತೀವಿ ನಾವು ಅಂತ ತಕ್ಕ ಅದು ನಮ್ದೇಯಾ? ನಿಮ್ಗೆ ಇಲ್ಲಿ ಜಾಗ ಎಲ್ಲ ಇರ್ಬರ್ಬೇಡಿ. ನಮಗೂ ಸರ್ ನಮಗೆ ಜಾಗ ಎಲ್ಲ ಸರ್ ಮೇಸಕ್ಕೆ ನಮ್ಗೆ ಗೌರ್ಮೆಂಟ್ ಕೆರೆ ಬಿಟ್ರೆ ನಮ್ಗೆ ಎಲ್ಲೂ ಇಲ್ಲ ಸರ್. ನಮಗೆ ನಾವು ಇಲ್ಲಿ ಬರಕ್ಕೂ ಬಿಡಲ್ಲ ಸರ್. ನಮಗೆ ಬೇಸ್ಕೆನಾಗ ಬಂದ್ರು ಹಿಂಗೇನ ಬೇಸ್ಕೆನಾಗ ಉಗಾದಿ ಆದ್ಮೇಲೆ ಬಂದ್ರು ನಮ್ಗೆ ಹಿಂಸೆನೆ ಸರ್. ನಮಗೆ ಭಾರಿ ಇಕ್ಕಟ್ಟಾಗ್ಬಿಟ್ಟಿದೆ. ನಮ್ಗೇನಿದ್ರೆ ನಮಗೆ ಅನುಕೂಲ ಆಗ್ಬೇಕು ಸರ್. ನಮಗೆ ಮೇಕೆ ಕುರಿ ಕುಡಿಯೋಕ್ಕೆ ನೀರು ಬೇಕು. ನಮಗೆ ಮೇಕೆ ಕುರಿ ಮೇಕೆ ಸರ್ ಮೇವು ಬೇಕು. ಹಿಂಗೆಲ್ಲ ಅನಿವಾರ್ಯ ಬಂದ್ರು ನಮಗೆ ಸರ್. ನಮಗೆ ನೀರು ಕುಡಿಯಕ್ಕೆ ನೀರು ಬೇಕು, ಮೇಕ್ ಮೇವು ಬೇಕು ಸರ್. ನಮಗೆ ಭಾರಿ ತೊಂದರೆ ಆಗ್ಬಿಟ್ಟೆ. ನಮಗೆ ಗ್ರಾಮದ ರೈತ ಶ್ರೀನಿವಾಸ್ ಮಾತನಾಡಿ, ಒತ್ತುವರಿಯಾಗಿರುವ ಕೆರೆಯನ್ನ ಅಧಿಕಾರಿಗಳು ಶೀಘ್ರವಾಗಿ ತೆರವು ಮಾಡಿ ಅಕ್ರಮವಾಗಿ ಕಲ್ಲು ಬಾಂಡೆಗಳನ್ನ ಸುರಿಯುತ್ತಿರುವವರ ವಿರುದ್ದ ಕ್ರಮ ತೆಗೆದುಕೊಂಡು ಕೆರೆಗೆ ಬರುವ ಜಲಮೂಲ ಕಂಡುಹಿಡಿದು ಸುತ್ತಮುತ್ತಲ ಬೋರ್ವೆಲ್ಗಳ ನೀರಿನ ಒಳ ಹರಿವಿಗೆ ಸಂಬಂಧಪಟ್ಟವರು ಸಹಕರಿಸಬೇಕು ಎಂದರು. ಏನು ನಾವು ಮುಂಚೆ 20 ವರ್ಷ ಮುಂಚೆ ಇಲ್ಲೆಲ್ಲ ಆಟ ಆಡ್ತಿದ್ದೋ, ಕ್ರಿಕೆಟ್ ಆಡ್ತಿದ್ದೋ, ಎಲ್ಲ ಚೆನ್ನಾಗಿತ್ತು. ಈಗೆಲ್ಲ ಮಣ್ಣು ಹೊಡ್ಕೊಂಡು ಎಲ್ಲ ಪ್ರತಿಯೊಂದು ಮಾಡ್ತಾರೆ ಸರ್. ಯಾರು ಅಧಿಕಾರ ಬಂದು ಕೇಳೋರು ಇಲ್ಲ, ಎಲ್ಲ ಇವ್ರದೇ ರಾಜಭಾರ ಎಲ್ಲ ಇವ್ರದೇ ಆಗ್ಬಿಟ್ಟದೆ. ಆಮೇಲೆ ಇಲ್ಲೆಲ್ಲ ನಾವು ದನ ಎಲ್ಲ ಮೇಯಿಸ್ತಿದ್ದೋ. ಇವಾಗ ಏನು ಮೇಯಿಸೋಕೈತೆಲ್ಲ ನೋಡಿ, ನೀವೇ ನೋಡಿ, ಎಲ್ಲ ಹೊಲ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹೊಲ ಮಾಡ್ಕೊಂಡವ್ರೆ ಬಂದ ಕಾಲಕ್ಕೆ ಬಿಡ್ತಿಯಿಂದ ಯಾರು ಅಧಿಕಾರಿ ಇದುವರೆಗೂ ಬಂದಿಲ್ಲ, ಯಾರು ಭೇಟಿ ಮಾಡಿ ಸರ್. ಒಟ್ಟು ಎಷ್ಟು ಎಕರೆ ಇತ್ತು ಇದು? 17 ಎಕರೆ ಐತೆ. ಇವಾಗ ಏನೊಂದು ನೋಡ್ಕೊಂಡು ಒಂದು 5 ಎಕರೆ ಕಾಣ್ಬೋದೇ ನಾವು, ಒಂದು 5-4 ಎಕರೆ ಕಾಣ್ಬೋದೇನ ಅಷ್ಟೇ, ಬೈಲು ಅಷ್ಟೇ. ಅದರಲ್ಲೂ ಕೂಡ ಮಣ್ಣೆಲ್ಲ ಮಣ್ಣೆ ನೋಡಿ, ಎಲ್ಲ ಬಂಡೆ ಕಾಣ್ತಿದೆ ಅಲ್ಲೇ, ಎಲ್ಲ ಮಣ್ಣು ಪ್ಯೂರ್ ಮಣ್ಣೆಲ್ಲ ಎತ್ಬಿಟ್ಟವ್ರೆ. ದನಕರು ಮೇಯಿಸೋದಕ್ಕೆ ಸುತ್ತಮುತ್ತ ಯಾರೋ ಬರ್ತಾರೆ ಅಂತ ಹೇಳಿದ್ರ, ಅವರೆಲ್ಲ ಏನ್ ಮಾಡ್ತಾರೆ ಸರ್? ಸುತ್ತಮುತ್ತ ಊರಿಂದ ದನಕರು ದನಕರುಗಳು ಮೇಯಿಸೋರೇ ಇರ್ಬೋದು. ನೋಡಿ ಬರ್ತಾರೆ, ಎಲ್ಲ ಐತೆ ಮೇವು, ಎಲ್ಲ ಬರೇ ಬರೇ ಮಣ್ಣು ಬರೇ ಜರಳ ಐತೆ. ಏನ್ ಮೇವೆ ಬರಲ್ಲ ಇದ್ರಲ್ಲಿ, ಎಲ್ಲ ಈ ತರ ಮಾಡ್ತಾ ಇದಾರೆ. ಯಾರು ಕೇಳೋರಿಲ್ಲ, ಅವ್ರದೇ ಆಟ ಅವ್ರದೇ ಲಗಾಮು. ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಾ? ಕೆರೆ ಅಭಿವೃದ್ಧಿ ಆಗ್ಬೇಕು ಚೆನ್ನಾಗಿ. ನಮಗೂ ಒಂಥರ ನೀರು ಬಂದ್ರೆ ನಮಗೂ ಖುಷಿ. ದನ ಕರಿಗಳು ನೀರು ಆಯ್ತವೆ, ನಮಗೂ ಬೋರ್ಗಳಿಗೆಲ್ಲ ನೀರು ಬರ್ತವೆ. ಅದೊಂದು ಸ್ವಲ್ಪ ಅಧಿಕಾರಿಗಳಿಗೆಲ್ಲ ಮಾಡಿ ಸ್ವಲ್ಪ ದಯವಿಟ್ಟು ಇದೆಲ್ಲ ಒಂದ್ ಸ್ವಲ್ಪ ಕ್ಲೀನ್ ಆಗಿ ಮಾಡಿಕೊಟ್ರೆ ಚಂದ. ಏನಾದ್ರೂ ಅಗಲಕೋಟೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಕೆರೆ ಉಳಿಸ್ತಾರ ಎಂಬುದನ್ನ ಕಾದು ನೋಡಬೇಕಿದೆ. ವಿಜಯಪುರದ ದುರ್ಗಾ ಕಾಲೋನಿಯಲ್ಲಿ ನವದುರ್ಗೆಯರ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯ ನೆರವೇರಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ದುರ್ಗಾ ಕಾಲೋನಿಯಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ದುರ್ಗಾ ತಾಯಿ ಅಮ್ಮನವರ ಭಕ್ತರ ಇಷ್ಟಾರ್ಥ ನೆರವೇರಿಸುತ್ತಾ ಬಂದಿದ್ದು, ಶ್ರೀ ದುರ್ಗಾ ತಾಯಿಯವರ ದೇವಾಲಯಕ್ಕೆ ನೂತನ ವಿಮಾನ ಗೋಪುರ ಮತ್ತು ದೇವಾಲಯದ ಸುತ್ತಲೂ ನವದುರ್ಗೆಯರ ವಿಗ್ರಹಗಳ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ನಡೆಯಿತು. ಪರಿಹಾರ ಪೂಜೆ, ಹೋಮ, ಮಹಾಗಣಪತಿ ಪೂಜೆ, ಪೋನಿಹ ವಚನಂ, ದೀಪಾರಾಧನೆ, ನವಗ್ರಹ ಹೋಮ, ಸುದರ್ಶನ ಹೋಮ, ಮೃತ್ಯುಂಜಯ ಹೋಮ, ಮಹಾಪೂರ್ಣಾವತಿ ಚತುರ್ವೇದ ಪಾರಾಯಣ,
ಮಹಾದೀಪಾರಾಧನ, ವಾಸ್ತುಶಾಂತಿ ಮತ್ತು ಪ್ರವೇಶ ಬಲಿ ಸೇರಿದಂತೆ ಹೋಮ ಹವನ ನಡೆದವು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕ್ಷಡಾಕ್ಷರಿ ಮುನಿ ಸ್ವಾಮೀಜಿ ಮಾತನಾಡಿ, ಸಮುದಾಯದ ಮಹಿಳೆಯರು ನಮ್ಮ ದೇಶ ಧರ್ಮ ಸಂಸ್ಕೃತಿಯನ್ನ ಕುರಿತು ಕೆಲವು ಆಚಾರ ವಿಚಾರಗಳು ನಮ್ಮ ಭಾರತದಲ್ಲಿ ಧರ್ಮ ದೇವತೆಗಳೊಂದಿಗೆ ಜೊತೆಯಾಗಿವೆ. ಇಲ್ಲಿ ಬಡವರಿಗೆ ಮತ್ತು ಶೋಷಿತರಿಗೆ ಮುಖ್ಯವಾಗಿ ಬೇಕಾಗಿರುವುದು ವೈಚಾರಿಕ ಜೀವನದ ಜೊತೆಗೆ ಶಿಕ್ಷಣ ಹಾಗೂ ಉತ್ತಮ ಬದುಕು ಅಗತ್ಯ ಎಂದರು. ಇಲ್ಲಿ ಬಡವರು ಮತ್ತು ಶೋಷಿತರಿಗೆ ಬೇಕಿರುವುದು ವೈಚಾರಿಕತೆ, ವೈಚಾರಿಕತೆ ಶಿಕ್ಷಣ, ಆ ಶಿಕ್ಷಣದ ಜೊತೆಗೆ ಬದುಕನ್ನು ಕಟ್ಟಿಕೊಳ್ಳುವಂತ ಕೆಲಸ ಮೊದಲು ದಮನಿತರು ಮಾಡಬೇಕಾದದ್ದು. ಆ ಬದುಕನ್ನು ಕಟ್ಟಿಕೊಳ್ಳುತ್ತಲೇ ಮನಸ್ಸು ಮತ್ತು ಹೃದಯಗಳು ಸಂಭ್ರಮಿಸಬೇಕೆಂದಾಗ ನೀನು ಇಷ್ಟಪಟ್ಟ ದೇವರು, ನೀನು ಹೆಸರಿಟ್ಟ ದೇವರನ್ನ ಆರಾಧಿಸುವುದು, ಪೂಜಿಸುವುದು ಇವೆಲ್ಲವನ್ನ ಮಾಡಬೇಕಾಗುತ್ತೆ. ಆದರೆ ಮನುಷ್ಯನ ಪ್ರಥಮ ಆದ್ಯತೆ ಕಾಯಕ, ಕೆಲಸವನ್ನು ಮಾಡುವಂಥದ್ದು ನಾವು ಮೊದಲು ಮಾಡಬೇಕು. ಅದು ನಮ್ಮ ಬದುಕನ್ನು ಕಟ್ಟಿಕೊಡ್ತದೆ. ನಮ್ಮ ಬದುಕು ಗಟ್ಟಿಯಾಗಿ ನಿಂತ ಮೇಲೆ ನಿಮ್ಮ ಉತ್ಸವಗಳು, ನಿಮ್ಮ ಮೆರವಣಿಗೆಗಳು ಎಲ್ಲವೂ ಕೂಡ ಬದುಕನ್ನು ಒಂದಷ್ಟು ಶೋಭಾಯಮಾನಗೊಳಿಸುತ್ತದೆ. ಮಾಜಿ ಪುರಸಭೆ ಸದಸ್ಯ ನಾಗರಾಜ್, ಮಹಾದೇವ ಸ್ವಾಮೀಜಿ, ಎಚ್ಎಂ ಸುಬ್ಬರಾವ್, ಗೊಟ್ಟಳ್ಳಿ ನಾಗರಾಜ್ ಇತರರು ಇದ್ದರು. ಜಾತಿ ನಿಂದನೆ ಕಾನೂನು ದುರುಪಯೋಗ ಆಗುತ್ತಿದೆ ಎಂದು ಕೊರಟಗೆರೆಯ ಉದ್ಯಮಿ ಮಹಾದೇವ್ ಸುದ್ದಿಗೋಷ್ಠಿಯಲ್ಲಿ ದೂರಿದ್ದಾರೆ. ಸ್ವಾರ್ಥ ರಾಜಕಾರಣಕ್ಕಾಗಿ ಸರ್ಕಾರ ಅನುಷ್ಠಾನಗೊಳಿಸಿರುವ ಜಾತಿ ನಿಂದನೆ ಕಾನೂನನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಜಟ್ಟಿ ಅಗ್ರಹಾರದ ನಾಗರಾಜು ಎಂಬಾತನ ವಿರುದ್ದ ಸರ್ಕಾರ ಸೂಕ್ತ ಕ್ರಮ ಜರುಗಿಸಬೇಕೆಂದು ಉದ್ಯಮಿ ಎಚ್ ಮಹಾದೇವ್ ಸರ್ಕಾರಕ್ಕೆ ಆಗ್ರಹ ಪಡಿಸಿದ್ದಾರೆ. ಅವರು ಕೊರಟಗೆರೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನ ಕುರಿತು ಮಾತನಾಡಿ, ತಮ್ಮ ಮಗ ವಿಜಯಕೃಷ್ಣರವರು ಈಗ 8 ವರ್ಷಗಳ ಹಿಂದೆ ಕಾನೂನು ಬದ್ಧವಾಗಿಕೊಂಡು ಫಲಾನುಭವದಲ್ಲಿರುವ ಜಮೀನು ತಮಗೆ ಸೇರಿದ್ದು ಎಂದು ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಿದ್ದು ಹೈಕೋರ್ಟ್ನಲ್ಲಿ ತಮ್ಮಂತೆಯೇ ತೀರ್ಪು ಹೊರಬಂದಿರುತ್ತದೆ. ಆದರೂ ಸಹ ಈತನು ಜಾತಿ ನಿಂದನೆ ಕಾನೂನನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ಮೇಲೆ, ಮಗ ಮತ್ತು ತಮ್ಮ ಕೆಲಸಗಾರರ ಮೇಲೆ ಅನಾವಶ್ಯಕವಾಗಿ ಜಾತಿ ನಿಂದನೆ ಪ್ರಕರಣ ದಾಖಲಿಸಿರುವ ಮೂಲಕ, ಸುದ್ದಿ ಮಾಧ್ಯಮಗಳಲ್ಲಿ ತಮಗೆ ಅಪಮಾನವಾಗುವಂತಹ ಹೇಳಿಕೆಗಳನ್ನು ನೀಡುವ ಮೂಲಕ ತಮ್ಮ ತೇಜೋವಧೆಗೆ ಮುಂದಾಗಿದ್ದಾರೆ. ಇವನು ಇದೇ ರೀತಿ ತೊಂದರೆ ಕೊಡುವುದನ್ನು ಮುಂದುವರೆಸಿದಲ್ಲಿ ತಾವು ಕಾನೂನಾತ್ಮಕ ಹೋರಾಟ ಮಾಡಲು ಸಿದ್ದ ಹಾಗೂ ಈತನ ವಿರುದ್ದ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಅವರು ತಿಳಿಸಿದ್ದಾರೆ. ಅಧಿಕಾರಿಗಳಿಗೆಲ್ಲ ಮ್ಯಾನ್ ಪ್ಲೇಸ್ ಮಾಡಿ ಬೆದರಿಸಿ ಅಟ್ರಾಸಿಟಿ ಕೇಸ್ ಹಾಕ್ತೀವಿ ಸರ್. ನಮ್ಮೆಲ್ಲೋ ಅಟ್ರಾಸಿಟಿ ಮೊದಲೊಂದ್ಸರಿ ಹಾಕ್ಸಿದ್ದ, ಅದ್ರ ಬಗ್ಗೆ ಎಲ್ಲ ಹೇಗೆ ಕೊಟ್ಟರು ಅದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀವಿ. ಮಾಹಿತಿ ಪೊಲೀಸ್ ಸ್ಟೇಷನ್ ಆಗಿದೆ, ತಿಳ್ಕೊಳ್ಳಿ. ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ, ನಮ್ದೇನು ಇಲ್ಲ ಅಂತ. ಆದ್ರೆ ಏನಂದ್ರೆ ನಮಗೆ ಶಿಕ್ಷೆ ಕೊಡಲಿ, ತಪ್ಪಿಲ್ಲ. ಅವ್ರದ್ದೇನು ಬೈದಿದ್ರು ಅಂದರೆ ಜಾತಿ ಈ ಕುಲ ಅನ್ನೋದೇ ನಾವು ಎತ್ತಿಲ್ಲ. ನಾವು ಕಾನೂನು ಬಿಟ್ಟು ಕಾನೂನು ಚೌಕಟ್ಟಿನಾಗೆ ಏನು ಬೇಕೋ ಅದೆಲ್ಲ ಮಾಡ್ತಾ ಇದ್ದೀವಿ. ನಮ್ಗೆ ದಯವಿಟ್ಟು ಕಾನೂನು ಅನ್ನೋದು ನೀವು ಎಲ್ಲರಿಗೂ ಅದ್ರ ಬಗ್ಗೆ ನೀವು ತಿಳ್ಕೊಳ್ತಾ ಹೇಳ್ಬೇಕು. ಅದನ್ನ ಜಾತಿ ಅಡ್ಡ ಇಟ್ಕೊಂಡು ಅಲ್ಟ್ರಾಸಿಟಿ ನಮ್ಮೆಲ್ಲೋ ಅಲ್ಟ್ರಾಸಿಟಿ ಕೇಸ್ಕೊಟ್ಟೆ ನೀವು ರೀಸೆಂಟಾಗಿ. ಅದನ್ನು ನಾನು ಕಣ್ಣೆ ಮಾಡಿ ಎಸ್ ಪಿ ಹತ್ರ ಹೋಗಿ ತಿರುಗಿ ಇವತ್ತು ಹೋಗಿ ಕಂಪ್ಲೇಂಟ್ ಕೊಡ್ತೀವಿ, ನಾವು ಕೊಡ್ತೀವಿ ಅವ್ರ ಮೇಲೆ. ನಮ್ಗಾದಂಗೆ ಇಲ್ಲ, ಅದೇ ವೃತ್ತಿ ಹಾಕೋ ಸಣ್ಣವ್ರಿಗೆ, ಅಧಿಕಾರಿಗಳಿಂದ ಹಿಡಿದು ಸಾಮಾನ್ಯವರೆಗೂ ಅದನ್ನೆಲ್ಲ ಇದೇ ಥರ ಪೀಡಿಸಿ ಅಲ್ಟ್ರಾಸಿಟಿ ಮಾಡೋದು ಅದನ್ನ ಒಂದು ವೃತ್ತಿ ಜೀವನ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇದಕ್ಕೆಲ್ಲ ಪ್ರತಿಯೊಬ್ಬರಿಗೂ ನಿಮ್ಮ ಪೇಪರ್ ಕೈ ಮುಂದೆ ಇಂದ ಅದನ್ನ ಬೆಳೆಸ್ಬೇಡಿ ದಯವಿಟ್ಟು. ಅದ್ರ ಮೇಲೆ ಮೈನರ್ ಹುಡುಗಿನ ತಗೊಂಡ್ಬಂದು ಅವನೊಂದು ಕೇಸ್ ಬೇರೆ ಇದ್ದಾನೆ ಅಂತ 70 ಅದನ್ನು. ಖಾತೆದಾರ ವಿಜಯಕೃಷ್ಣ ಮಾತನಾಡಿ, ತಮಗೆ ನ್ಯಾಯಾಲಯದ ಆದೇಶ ಬಿದ್ದರೂ ಜಟ್ಟಿ ಅಗ್ರಹಾರ ನಾಗರಾಜು ಅಧಿಕಾರಿಗಳನ್ನು ಸಂಘಟನೆ ಹೆಸರಿನಲ್ಲಿ ಬೆದರಿಸುವ ಕೆಲಸ ಮಾಡುತ್ತಾ ಜಾತಿಯನ್ನೇ ಮುಂದಿಟ್ಟುಕೊಂಡು ಕಾನೂನನ್ನು ದುರುಪಯೋಗಪಡಿಸಿಕೊಂಡು ಅನಾಗತ್ಯ ವಿವಾದಗಳಿಗೆ ಕಾರಣವಾಗುತ್ತಿದ್ದಾರೆಂದು ಆರೋಪಿಸಿ, ಸರ್ಕಾರ ಕೂಡಲೇ ಇಂತಹ ದುಷ್ಕೃತ್ಯಗಳನ್ನು ಹತ್ತಿಕ್ಕಲು ಮುಂದಾಗಬೇಕೆಂದು ತಿಳಿಸಿದರು. ನಾವು ತಹಸೀಲ್ದಾರ್ ಆಫೀಸ್ಗೆ ಮತ್ತು ಎಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ, ಇದರ ಬಗ್ಗೆ ನಮಗೆ ಜಮೀನು ಬಂದು ಬಿಡಿಸ್ಕೊಡಿ ಅಂತ. ಬಟ್ ಕೇಸ್ ಇನ್ನೂ ಅದು ನಮಗೆ ಸರಿಯಾಗಿ ಇವ್ರು ಮಾಡಿಕೊಡ್ತಿಲ್ಲ. ತಹಸೀಲ್ದಾರ್ ನಮಗೆ ಬಂದು ಪೊಸಿಷನ್ ಕೊಡಿಸ್ಬೇಕು, ಆಗಿಲ್ಲ ಅಂತ. ಆದರೆ ಇವೆಲ್ಲ ನಡೀತಾ ಇದ್ರು ನಮ್ಮನ್ನ ಬಂದು ಅಟ್ರಾಸಿಟಿ ಕೇಸ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳನ್ನ ಹೇಳೋದು, ಫೇಸ್ಬುಕ್ ಹಾಕ್ಸೋದು, ಪ್ರತಿಯೊಂದು ನಮ್ಗೆಲ್ಲ ಚಿತ್ರಹಿಂಸೆ ಮಾಡ್ತಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.